ಸರ್. ಸರ್ ನಮಸ್ಕಾರ ನಮ್ದು ಸರ್. ಸರ್, ನಾನು ಪರ್ಸಪ್ ಮೇಗೂರ್ ಸರ್. ನಮ್ಮ ಮಗನ್ PSI ಸಲುವಾಗಿ ನೌಕರಿ ಕೊಟ್ಟಿದ್ದೀವಿ, ರೊಕ್ಕ ಕೊಟ್ಟಿದ್ದೀವಿ ಸರ್. ಹೌದಪ್ಪ, ನಾ ಕೊಡ್ತಂತ ಏನಿಲ್ಲಪ್ಪ. ಸರ್ ಬರ್ತೀನಿ ಸರ್, ಅದಕ್ಕೆ ಮೂರ್ನಾಲ್ಕು ದಿವಸ ಐತೆ ಸರ್. ಈಗಲೇ ಬೆಂಗ್ಳೂರ್ ಬಂದ್ ಅಣ್ಣ, ರಾತ್ರಿ ನಿನ್ನೆ ಜಿಲ್ಲಾಧ್ಯಕ್ಷ ಮಾತಾಡಿದೆ ದೊಡ್ಡಗೌಡ ಅಂತ ಇದೆ. ಹೌದು ಸರ್, ದೊಡ್ಡಗೌಡ್ರು ಅಲ್ಲೇ ನಮ್ಗೆ ಬೇಕಾದ್ರೆ ಸರ್ ಅವರು. ಅದಕ್ಕೆ ಹೌದು ಇರ್ಲಿಲ್ಲ, ಹಂಗೆ ನನಗೆ ಯಾರ ಕಡೆ ಕೇಳ್ಸೋದು ಕೇಳ್ಸೋದು ಅನ್ನೋದನ್ನ ಇಟ್ಕೋಬಾರ್ದು, ದುಡ್ಡು ಕೊಡ್ತೀನಿ ನಾನು. ಸರ್ ಒಂದೂವರೆ ವರ್ಷ ಆಗ ಸರ್ ಕೈ ಮುಗಿತೀನಿ. ಇಲ್ಲ ಅದು ನೋಡು, ಸರ್ಕಾರ ಕೊಟ್ಟಂತ ದುಡ್ಡು ನಿನಗೆ ನಾನು ಕೊಡ್ತೈತಿ. ಅದಕ್ಕೇನಾಗುತ್ತಪ್ಪ, ನಾವು ಫುಲ್ ಡೋರ್ ಮಾಡಿವೆ, ನಾ ಕೊಡ್ತೀನಿ, ಬನ್ನಿ ಬೆಂಗಳೂರಿಗೆ ಬಂದ್ಮೇಲೆ ನೀವು ಕೊಡ್ತೀನಿ ನಾನು. ಸರ್ ಬಂದ್ಮೇಲೆ ಬರ್ತೀನಿ ಸರ್, ಬಿಟ್ಟೆ ನಾ ಕೊಡ್ತೀನಪ್ಪ, ನೀನೇ ನನ್ನ ಮನೆ ಇಟ್ಕೋಬೇಡ. ಇಲ್ಲ ಸರ್, ತ್ರಾಸ ಆಗೈತೆ ಅದಕ್ಕೆ, ಮತ್ತೇನಿಲ್ಲ ಸರ್. ಸರ್ ನಮಸ್ಕಾರ ಸರ್. ಹಲೋ ಸರ್, ನಮಸ್ಕಾರ ಸರ್. ಏನ್ ನಮ್ ಸರ್, ಎಷ್ಟು ಕೋಟಿ ಕೊಟ್ಟಿಯಪ್ಪ ರೊಕ್ಕ? ಸರ್ ಏನ್ ಇಲ್ಲ ಸರ್, ನಾವು 15 ಲಕ್ಷ ಕೊಟ್ಟಿವಿ ಸರ್. ಏನ್ ಮಾನ ಮರ್ದಿಗೆ ನದೇವ ಇಲ್ಲ ನಿಮ್ಗೆ ಏನಣ್ಣ? ಏನ್ ಸರ್, ಏನ್ ನಾವೇನ್ ಮಾಡಿ ಯಾರ ಮುಂದೆ ಏನ್ ಮಾತಾಡ್ಬೇಕಂತ ಅಂತ ಸೌಜನ್ಯ ಐತ ಇಲ್ಲ ಅಲ್ಲ ಸರ್? ಏನ್ ಎಲ್ಲ ಹೇಳಿವಲ್ ಸರ್, ಏನ್ ಏನ್ ಮಾಡ್ತೇನೆ. ನಿನ್ ಮನೆಗ್ ಬಂದಿದ್ಯಾವ ನಾನು ರೊಕ್ಕ ಕೇಳಕ? ಅಲ್ಲ, ಫಸ್ಟ್ ತಿಳ್ಕ, ನೀನ್ ಯಾವ ಕೆಲ್ಸ ಕೊಟ್ಟಿ ಹೆಂಗ್ ಇಟ್ಕೋಬೇಕಂತ ನಿನ್ ಸೌಜನ್ಯ ಇಲ್ಲ. ಏನ್ ಕೆಲ್ಸ ಮಾತಾಡ್ತೀನಿ ನೀನು? ಸರ್ ಹೇಳಿ, ಎಲ್ಲ ಫೋನ್ ಮಾಡಕತ್ತೆ, ನಿನ್ ಫೋನ್ಗಳು ಏನ್ ಮಾತಾಡ್ತೆ ಅಂತೇಳಿ ಈ ತರ ಮಾತಾಡಿದ್ರೆ ಬಹಳ ನಿಷ್ಠುರವಾಗಿ ಹೇಳ್ಬೇಕಾಗ್ತದೆ ನೋಡ. ಫಸ್ಟ್ ಗೌರವದಿಂದ ಕೊಟ್ಟಿ, ಗೌರವದಿಂದ ಹೆಚ್ಚಕಮ್ಮಪ್ಪ, ಅವ್ರು ಹೇಳ್ತಾನ ಅನುಕೂಲ ಮಾಡಿ ಇಸ್ಕೊಡ್ತೀನಪ್ಪ, ಇಲ್ಲಕ್ಕೆ ನಾನೇ ಜವಾಬ್ದಾರಿ ಅಪ್ಪ, ಕೊಡಿಸ್ತಾನೆ ನಿಮಗ ಬಂದು ತಗೊಂಡವಾಗ. ಏನ್ ಏನ್ ಕೇಳ್ತೀನಿ, ನಮ್ಮ ಬಾಳೆವೇನು ನಮ್ದೇನ್ ಲೆಕ್ಕ, ನೀನ್ ಏನ್ ಮಾತಾಡಿ ಏನಿತ್ತಲ್ಲ ಸಲ ಕೇಳಕ್ ಬಂದ ಮನೆಗ್ ಬಂದಿದ್ದ ನೀನ್ ಕೊಡಂತೇನ್ ರಕಮ್ಮ ಬಗ್ಕೊಂತ ಬಂದಿದ್ದ. ನಿನ್ನ ಅವ್ರಕ್ಕ ನಿನ್ ಕೆಲ್ಸ ಕೊಟ್ಟಿಯಪ್ಪ, ಕೊಟ್ಟ ಮಗನ ಕಡೆ ಬೇರೆ ಕಡೆ ಇದಾವ ಅನುಕೂಲ ಮಾಡಿಸಿ ಕಾಸಿ ನನ್ನ ಹೇಳಿನಪ್ಪ, ಕೊಡಿಸ್ತೀನಿ ಅಂತ ಹೇಳಿನಿ. ಸರ್ ನೋಡ್ರಿ ಪರ್ಸಪ್ಪ, ನಿನ್ ಮಾತು ಬಹಳ ಗಟ್ಟಿ ಇರ್ಲಿ, ಮಾತು ಲೂಸ್ ಇದ್ರೆ ನೋಪ ನೋಡ್. ಫಸ್ಟ್ ಹೇಳ್ತಿದ್ದೀನಿ ನೋಡ್, ನಾನು ಹೇಳ್ತಿದ್ದೀನಿ ಆ ನಿನ್ ರೊಕ್ಕ ನನ್ ಬಾಳೆ ಕೂಡಲ್ಲ, ಮತ್ ನನ್ ಭಾಷೆ ಹೇಳ್ತೀನಿ, ನನ್ನ ನನ್ನ ಕೂಡ ಪಟ್ಟ ಹೇಳ್ತೀನಿ, ದೊಡ್ಡದನಲ್ಲ ಅದು. ನಾನು ಏನೋ ನಾನ್ ನಿನ್ ಕೇಳು, ನಿನ್ನ ರೊಕ್ಕ ನಿಮಗೆ ನಮ್ಗೇನ್ ಆಗ್ಬೇಕಾಗಿಲ್ಲ. ನಾನು ಒಂದ್ ಕಡೆ ಕೊಡ್ಸಿನ ರೊಕ್ಕ, ಅವ್ ಕೊಟ್ಟುಗಳೆ ಕೊಡ್ತೀನಿ. ಇಲ್ಲಪ್ಪ, ನಾವು ಜವಾಬ್ದಾರಾಗಿವಿ, ಅದು ನಾವೇ ಹೊತ್ತು. ಯಾಕಂದ್ರೆ ನಮ್ ಕೈ ಕೊಟ್ಟದಕ್ಕೆ ನಮ್ ಮಗ ಇಲ್ಲಂದ್ರೆ ಅಲ್ಲಿ ಹಂಗೆ ಕೊಡ್ಸಿದ್ರೆ ಅದಕ್ಕೆ ನಾವು ಹಡ್ರತಿಲ್ಲ ಉದ್ರತಿದ್ದಿಲ್ಲ ಗೊತ್ತಾ. ನೀನ್ ಮಾತಾಡ್ಬೇಕಾದ್ರೆ ಬಹಳ ಗೌರವ ಇರ್ಬೇಕು. ಎಲ್ಲರೂ ಫೋನ್ ಮಾಡಕತ್ತ, ನಾಲ್ಕೈದು ಮಂದಿ ಫೋನ್ ಮಾಡ್ರಿ, ಇವ್ ನಮ್ಮ ಹುಡುಗ ಕೂಡ ಬಂದಾರ. ನಮ್ ಖರ್ಚಿಗೆ ನಿನ್ ರೊಕ್ಕ ಒಂದ್ ಗಂಟೆ ಕೂಡ ಖರ್ಚಲ್ಲ ನಂತ ಬಹಳ ನಿನ್ ಬಗ್ಗೆ ಮಾತಾಡೋದು. ಫಸ್ಟ್ ಹೇಳ್ತೀನಿ ನೋಡು, ನಿನ್ ಬಾಯ್ ಬಿಟ್ಟು ನಾವು ಬಡವ್ರ ಅದೀವಿ ಸರ್. ನೀನ್ ಬಡವ ಶ್ರೀಮಂತ ಎಲ್ಲವನಿಗೆ ಅದೇ ಬಾಯ್ ಐತಿ, ಬಾಯಿಗೆ ಲೂಸ್ ಇರಬಾರ್ದು. ಬಾಯ್ ಐತೆ ಅಂತ ನಿನ್ ಮಾತಾಡಕ್ ಹಚ್ಚಿಲ್ಲ, ಬಾಯ್ ಐತೆ ಅಂತ ಹೇಳ್ತಿದ್ದೀನಿ. ನೀನ್ ಬಡವ ಶ್ರೀಮಂತ ಅಂತ ಇಲ್ಲಿ ಬಂದಿಲ್ಲ, ಬಾಯಿಗಳು ಕರೆಕ್ಟ್ ಇರ್ಬೇಕು. ನಾನ್ ಕೊಟ್ರಿ ಇವೆಲ್ಲ ಕೇಳ್ಬೇಡ, ನಿನ್ಗೇನ್ ಟೈಮ್ ಹೇಳಿ ನಿಸ್ಕೊಡ್ತಂತ ಕೊಟ್ರ ಕೊಡಕ. ನಿನ್ ತಲೆ ಸಾಲ ತಂದಿಲ್ಲ, ನಮ್ಮ ಪಕ್ಕದ ನೆನ್ಪಿಟ್ಟಿಗ. ನಿನ್ ಮನೆಗ್ ಬಂದು ಸಾಲ ಕೇಳಿದ್ ನಾನು. ಅಲ್ಲಿ ಇಲ್ಲ ಸರ್, ಬಿಟ್ಟು ಬಿಡ್ ಸರ್, ಓಲೆ ಕೊಡಗಲ್ ಅಂದ್ಬಿಟ್ಟು ಸರ್. ಓಲತ್ತಿ ನಾನು ಯಾಕೆ ಹೋಗಲು ಚಿಲ್ಲರ್ ಕೆಲ್ಸ ಹೋಲ್ ಸರ್? ಓಲ್ಯಾ ಚಿಲ್ಲರ್ ಕೆಲ್ಸ ಮುಗಿದ ನೀನ್ ತಿಳ್ಕೊಂತಿ? ಹೋಗಲ್ ಬಿಡ್ ಸರ್, ಮುಣಿಗಿತಂತ ಅಂದ್ಬಿಡ್ತೀವಿ ಸರ್, ಮತ್ತೆ ಹೋಗಲ್ಲ. ನಾನು ಏನಕ್ಕ ಚಿಲ್ಲರ್ ಕೆಲ್ಸ ನಾನು ಮಾತಾಡಲ್ಲ ಅಂತ ಹೇಳಿಲ್ಲ ಸರ್. 2 ವರ್ಷ ಆಯ್ತು ಸರ್ ಕೈ ಮುಗಿತಿ ಕಾಲ್ ಮುಗಿತು ಅಂತ ಹೇಳಿದ್ವಿ. ಯಾರಿಗೆ ಎದುರಿಸಲು ಕೊಟ್ಟಿದ್ದಿ ನೀನ್? ಎದುರಿಸಲು ಕೊಟ್ಟಿದ್ದಿ ನಾನು ಹೇಳ್ತೀನಿ ಫಸ್ಟ್. ನೀನ್ ಎದ ಕೊಟ್ಟಿ, ನೀನ್ ಬಾ ಲೈ ಬೇಕೊಬ್ಬಂಟೆ ಮಕ್ಕಳ ಅವನ್ನ ಕರ್ಕೊಂಬನ್ ಸಲೆ ಕೆಟ್ಟ ಅಂತ ಕೂಡ ಕರ್ಕೊಂಬನ್ ಮಾನ ಮರ ಕೇಳಿದ್ರು ನಮ್ಮನ್ನ ಸರ್. ಆತರಪ್ಪ ಅಂತ ಹೇಳಿ ಆಯ್ತಾರ ಬರ್ರಿ ಸರ್, ಬರ್ರಿ.